ನಮಸ್ಕಾರ ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಾಯ್ಸ್ ಆಫ್ ವಸಂತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಸಂತ್ ರಾಜ್ ನಾನಿವತ್ತು ಒಬ್ಬ ಮಹಾನ್ ನಟನ ಬಗ್ಗೆ ಮಾತನಾಡ್ತಾ ಇದ್ದೀನಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ಕನ್ನಡದ ಹೆಸರನ್ನ ವಿಶ್ವ ಮಟ್ಟದಲ್ಲಿ ತಲುಪಿಸಿದ ಆ ನಟ ವಿಷ್ಣುವರ್ಧನ್ ಅವರ ಬಗ್ಗೆ ಇವಾಗ ವಿಷ್ಣುವರ್ಧನ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದರೆ ಅವ್ರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ನಾನು ಧ್ವನಿಯಾಗಬೇಕು ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ವಿಷ್ಣು ಸ್ಮಾರಕದ ಪರವಾಗಿ ಬಹಳ ದೊಡ್ಡ ಹೋರಾಟ ನಡೆಯಿತು ನಾವು ಅದನ್ನು ನೋಡಿದ್ವಿ ಇದು ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಆದರೆ ನ್ಯಾಯ ಮಾತ್ರ ಸಿಗ್ತಾನೇ ಇಲ್ಲ ಒಬ್ಬ ನಟನ ಸ್ಮಾರಕ ಆಗೋಕೆ ಹದಿನಾಲ್ಕು ವರ್ಷ ಸಮಯ ಬೇಕಾ ನಿಜಕ್ಕೂ ಯಾವುದಾದ್ರೂ ಒಂದು ಸರ್ಕಾರಕ್ಕೆ ಇಲ್ಲ ಈ ನಟನಿಗೆ ಸ್ಮಾರಕ ಕಟ್ಟಬೇಕು ಅಂತ ಅನಿಸಿದ್ರೆ ಅದಕ್ಕೆ ಇಷ್ಟು ದಿನ ಬೇಕಿತ್ತ ಕನ್ನಡ ಕಂಡ ಮಹಾ ನಟರಲ್ಲಿ ವಿಷ್ಣುವರ್ಧನ್ ಅವರು ಸಹ ಒಬ್ಬರು ಅವರ ಒಂದೊಂದು ಸಿನಿಮಾಗಳು ಒಂದೊಂದು ಮುತ್ತು ಮಾಸ್ ಕ್ಲಾಸ್ ಫ್ಯಾಮಿಲಿ ಹೀಗೆ ಎಲ್ಲ ತರಹ ಸಿನಿಮಾಗಳಲ್ಲಿ ಜನರನ್ನ ರಂಜಿಸಿ ಸಿಕ್ಕಾಪಟ್ಟೆ ಇಷ್ಟವಾದ ನಟರಲ್ಲೊಬ್ಬರು ನಮ್ಮ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಇಷ್ಟೆಲ್ಲ ಸಾಧನೆ ಮಾಡಿರೋ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಮಾಡೋಕ್ಕೆ ಯಾಕೆ ನಮ್ಮ ಸರ್ಕಾರಗಳು ತಲೆ ಇಲ್ಲ ಇದು ನನ್ನನ್ನು ಯಾವಾಗಲೂ ಕಾಡೋ ಪ್ರಶ್ನೆ ಅಂತಹ ಒಬ್ಬ ನಟನ ಸ್ಮಾರಕ ಮಾಡೋಕೆ ನಿಜವಾಗಲೂ ಹೋರಾಟ ಮಾಡೋ ಅವಶ್ಯಕತೆ ಇದೆಯಾ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಘೋಷಣೆ ಕೂಗಿ ಧಿಕ್ಕಾರ ಹಾಕಿ ಸ್ಮಾರಕ ಮಾಡಿಕೊಡಿ ಅಂತ ಕೇಳಬೇಕಾ ವೀರಕ ಪುತ್ರ ಶ್ರೀನಿವಾಸ್ ಅವರು ಇರ್ಬೋದು ವಿಷ್ಣು ಸರ್ ಅಭಿಮಾನಿಗಳಿರ್ಬೋದು ಅವರೆಲ್ಲರೂ ಕೇಳ್ತಿರೋದಾದರೂ ಏನು ನಮಗೊಂದು ಸ್ವಂತ ಮನೆ ಕೊಡಿ ಅಂತ ಅಲ್ಲ ನಮಗೆ ಸೈಡ್ ಕೊಡಿ ಅಂತ ಅಲ್ಲ ತಮ್ಮ ನೆಚ್ಚಿನ ಹೀರೋಗೆ ಒಂದು ಅದ್ಭುತವಾದ ಸ್ಮಾರಕ ಕಟ್ಟೋಕೆ ಒಂದು ಜಾಗ ಕೊಡಿ ಅಂತ ಮೈಸೂರಲ್ಲಿ ಕೊಟ್ಟಿರೋ ಆ ಜಾಗದಲ್ಲಿ ಸ್ಮಾರಕ ಆಗುತ್ತೋ ಆಗಲ್ವೋ ಇವತ್ತು ನಾಳೆ ಅಂತ ಹೇಗೆ ಯಾವ್ತಾ ಇದ್ರೆ ಹೇಗೆ ಫುಲ್ ಡೆಡಿಕೇಟೆಡ್ ಆಗಿ ಕಂಪ್ಲೀಟ್ಲಿ ವಿಷ್ಣು ಸರ್ ಸ್ಮಾರಕಕ್ಕೆ ಮೀಸಲಾಗುವ ಒಂದು ಜಾಗ ಬೇಕೇ ಬೇಕು ಇನ್ನೊಂದು ಕನ್ಫ್ಯೂಷನ್ ಏನಂತಂದ್ರೆ ಸ್ಮಾರಕ ಬೇಕು ಅಂತ ಇವತ್ತು ವಿಷ್ಣು ಸರ್ ಅಭಿಮಾನಿಗಳು ರಸ್ತೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಕಂಪ್ಲೀಟ್ ಸಪೋರ್ಟ್ ವಿಷ್ಣು ಸರ್ ಫ್ಯಾಮಿಲಿ ಕಡೆಯಿಂದನೂ ಇಲ್ಲ ಯಾಕಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಎಲ್ಲೂ ಕೂಡ ಕಾಣಿಸ್ಕೊಂತಿಲ್ಲ ಹಾಗಾಗಿ ನಾನು ಒಂದು ಸಣ್ಣ ಕನ್ಫ್ಯೂಷನ್ನಲ್ಲಿ ಇದ್ದೀನಿ ಈ ಸ್ಮಾರಕ ಹೋರಾಟದಲ್ಲಿ ವಿಷ್ಣು ಸರ್ ಫ್ಯಾಮಿಲಿ ಅವರ ಸಪೋರ್ಟ್ ಅವರ ಅಭಿಮಾನಿಗಳ ಜೊತೆಗೆ ಇದೆಯೋ ಇಲ್ವೋ ಅಂತ ಮೊನ್ನೆ ಸ್ಮಾರಕ ಸಂಬಂಧವಾಗಿ ಹೋರಾಟ ಮಾಡ್ತಾ ಇದ್ದಾಗ ಒಬ್ಬರು ತುಂಬ ಅದ್ಭುತವಾಗಿ ಮಾತಾಡಿದ್ರು ಏನಪ್ಪ ಅಂತಂದರೆ ಕೋರ್ಟ್ನಲ್ಲಿ ಜರ್ಜ್ ಕೇಳಿದ್ರಂತೆ ಅಲ್ರಪ್ಪ ನೀವು ಅಭಿಮಾನಿಗಳು ಕೇಳ್ತಾ ಇದ್ದೀರಾ ಅವರ ಫ್ಯಾಮಿಲಿಯವರೇ ಯಾರೂ ಕೇಳ್ತಿಲ್ಲ ಸ್ಮಾರಕ ಬೇಕು ಅಂತ ಯಾಕೆ ಇಷ್ಟೊಂದು ಹೋರಾಟ ಮಾಡ್ತಿದ್ದೀರಾ ಅಂತ ಆಗ ವಕೀಲರು ಕೋರ್ಟ್ಗೆ ಉತ್ತರ ಕೊಟ್ರಂತೆ ರಾಮನ ಜನ್ಮಭೂಮಿಯಲ್ಲಿ ರಾಮನ ದೇವಸ್ಥಾನ ಆಗಬೇಕು ಅಂತ ರಾಮನ ಫ್ಯಾಮಿಲಿಯವರು ಅಣ್ಣ ತಮ್ಮಂದಿರು ಮಕ್ಕಳು ಮೊಮ್ಮಕ್ಕಳು ಬಂದು ಹೋರಾಟ ಮಾಡಲಿಲ್ಲ ರಾಮನ ಭಕ್ತರು ಹೋರಾಟ ಮಾಡಿದ್ದು ನಾವು ವಿಷ್ಣು ಸರ್ ಭಕ್ತರು ಅವರ ಸ್ಮಾರಕಕ್ಕೆ ಅವರ ಭಕ್ತರಾಗಿ ಅವರ ಅಭಿಮಾನಿಗಳಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ರಂತೆ ಎಂತ ಅದ್ಭುತವಾದ ಮಾತಲ್ವಾ ಮತ್ತೊಂದು ಕಡೆ ಸಿನಿಮಾ ರಂಗದ ಯಾವ ನಟ ನಟಿಯರು ಕೂಡ ದೊಡ್ಡ ಮಟ್ಟದಲ್ಲಿ ಈ ವಿಚಾರದಲ್ಲಿ ಧ್ವನಿಯತ್ತಿಲ್ಲ ಯಾರ್ ಮಾಡ್ಲಿ ಯಾರ್ ಬಿಡ್ಲಿ ನಾವು ಹೋಗಿ ವಿಷ್ಣು ಸರ್ ಸ್ಮಾರಕಕ್ಕೆ ಹೋರಾಟಕ್ಕೆ ನಾವು ಜೊತೆ ಜೊತೆಯಾಗ್ತೀವಿ ಅಭಿಮಾನಿಗಳ ಜೊತೆ ನಾವು ಇರ್ತೀವಿ ಅಂತ ಯಾವ ಟಾಪ್ ನಟರು ಕೂಡ ಇಲ್ಲಿ ತನಕ ಬಂದಿದ್ದನ್ನ ನಾನಂತೂ ನೋಡ್ಲೇ ಇಲ್ಲ ಅವರಿಗೂ ಅನಿಸಿರುತ್ತೆ ಬೇಕಾದವರೇ ಮಾಡ್ತಿಲ್ಲ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ವಿಷ್ಣು ಸರ್ ಕನ್ನಡ ಸಿನಿಮಾದ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದವರು ನಾಗರಹಾವು ಸಿನಿಮಾದಿಂದ ಇಂಡಸ್ಟ್ರಿಗೆ ಕಾಲಿಟ್ಟವರು ತಮ್ಮ ಕೊನೆಯ ಸಿನಿಮಾದವರೆಗೂ ಅಭಿಮಾನಿಗಳ ಮನಸ್ಸಲ್ಲಿ ಅಚ್ಚನ್ನ ಒತ್ತಿದವರು ಅವರು ನಮ್ಮನ್ನೆಲ್ಲ ಅಗಲಿದ ದಿನ ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿತು ಅಂತಹ ಮಹಾನ್ ನಟ ಬರೀ ಆಕ್ಟರ್ ಮಾತ್ರ ಆಗಿರದೆ ಅದೆಷ್ಟೋ ಲಕ್ಷ ಲಕ್ಷ ಅಭಿಮಾನಿಗಳ ಆರಾಧ್ಯ ದೈವ ಆಗಿಬಿಟ್ಟಿದ್ರು ಸಾಹಸ ಸಿಂಹ ಅಂದ್ರೆ ಅದು ಇಡೀ ಇಂಡಸ್ಟ್ರಿಯ ಗರ್ಜನೆ ಅನ್ನೋ ತರ ಇತ್ತು ಆದ್ರಿ ಇವತ್ತು ಅಂತಹ ಸಿಂಹಕ್ಕೆ ಈ ಸರ್ಕಾರಗಳು ರಾಜಕಾರಣಿಗಳು ಒಂದು ರೀತಿಯಲ್ಲಿ ಅವಮಾನ ಮಾಡ್ತಿದ್ದಾರೆ ಅವತ್ತು ಅವರ ಅಂತ್ಯ ಸಂಸ್ಕಾರವನ್ನು ಅಭಿಮಾನ್ ಸ್ಟುಡಿಯೋದಲ್ಲೇನೋ ಮುಗಿಸಿಬಿಟ್ರು ಅದಾದ ಮೇಲೆ ಮೈಸೂರಲ್ಲಿ ಸ್ಮಾರಕ ಅಂತಾನು ಹೇಳಿದರು ಆದರೆ ಅಲ್ಲಿಂದ ಜಟಾಪಟಿ ಶುರುವಾಯಿತು ಅಲ್ಲಿ ಬೇಡ ಇಲ್ಲಿ ಬೇಡ ಅಲ್ಲಿ ಅದು ಮಾಡ್ತೀವಿ ಇಲ್ಲಿ ಇದು ಮಾಡ್ತೀವಿ ಅಂತ ಏನೇನೋ ಕತೆ ಹೊಡೆದು ಈಗ ವಿಷ್ಣು ಅಭಿಮಾನಿಗಳೇ ಬೀದಿಗಿಳಿದು ಸ್ಮಾರಕಕ್ಕೋಸ್ಕರ ಹೋರಾಟ ಮಾಡೋ ದಿನ ಬಂದಿದೆ ಇದು ನಿಜಕ್ಕೂ ತುಂಬಾ ಬೇಸರದ ವಿಷಯ ಅವರದ್ದೇ ಸಿನಿಮಾ ನೋಡಿ ಬೆಳೆದು ಇವತ್ತು ದೊಡ್ಡ ಸ್ಥಾನದಲ್ಲಿ ಕೂತಿದ್ರು ಪೊಲಿಟಿಷಿಯನ್ಸ್ ಆಗಿ ಅಲ್ಲದಿದ್ರು ಅವರ ಅಭಿಮಾನಿಯಾಗಿ ಆದ್ರೂ ಅವರ ಸ್ಮಾರಕಕ್ಕೆ ಒಂದಷ್ಟು ಎಕರೆ ಜಾಗ ಮೀಸಲಿಡಬಾರ್ದ ಅಂಥದ್ದೊಂದು ಆದೇಶ ಹೊರಡಿಸಿ ನನ್ನಂತಹ ವಿಷ್ಣು ಸರ್ ಅಭಿಮಾನಿಗಳಿಗೆ ಖುಷಿ ಕೊಡಬಾರ್ದ ಇನ್ನೇನು ಮೂವತ್ತನೇ ತಾರೀಕು ಬಂದ್ರೆ ವಿಷ್ಣು ಸರ್ ನಮ್ಮನ್ನೆಲ್ಲ ಅಗ್ಲಿ ಹದಿನಾಲ್ಕು ವರ್ಷ ಕಳೆದೇ ಹೋಯಿತು ಅಂದ್ರೆ ಹೆಚ್ಚು ಕಮ್ಮಿ ಒಂದು ವನವಾಸದಷ್ಟು ವರ್ಷ ಮುಗಿದೇ ಹೋಯಿತು ಈ ಟೈಮಲ್ಲಾದ್ರೂ ಇವತ್ತಿನ ಸರ್ಕಾರ ದಯವಿಟ್ಟು ಇದರ ಕಡೆ ಗಮನ ಹರಿಸಿ ವಿಷ್ಣು ಸರ್ ಆತ್ಮಕ್ಕೆ ಶಾಂತಿ ಸಿಗಬೇಕು ಹಾಗೂ ಅವರ ಅಭಿಮಾನಿಗಳ ಹೃದಯದಲ್ಲಿ ಈ ಸರ್ಕಾರ ಭೇಷ ಅನ್ನಿಸ್ಕೋಬೇಕು ಅಂತಾದರೆ ಈ ಕ್ಷಣಕ್ಕೆ ವಿಷ್ಣು ಸರ್ ಹೆಸರಲ್ಲಿ ಒಂದು ಅವರು ಏನು ಬೇಡಿಕೆ ಇಟ್ಟಿದ್ದಾರೋ ಅಷ್ಟು ಜಾಗವನ್ನ ಒಂದು ಅದ್ಭುತ ಜಾಗದಲ್ಲಿ ಕೊಟ್ಟು ಅವರದ್ದು ಅದ್ಭುತವಾದ ದೊಡ್ಡ ಸ್ಮಾರಕ ಕಟ್ಟಿ ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋದು ಸ್ಪೀಡ್ ಪ್ಲಸ್ ಕರ್ನಾಟಕ ಹಾಗೂ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ನಾನು ಹೇಳ್ತಿರೋದು ಸರಿ ಅಂತ ನಿಮ್ಗನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾವು ಸದಾ ನಿಮ್ಮೊಂದಿಗೆ ನಿಮಗಾಗಿ ನಿಮಗೋಸ್ಕರ ಹೋಗಿ ಬರ್ತೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ